ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ, ನಮ್ಮ ಮನೆಗೆ ಇನ್ನೊಬ್ಬರು ಹೊಸ ಗೆಸ್ಟ ಬಂದರು. ಯಾರಂತಂದ್ರೆ ನಮ್ಮ ಸ್ಟಿಚಿಂಗ್ ಮಿಷನ್. ನೋಡ್ರಿ, ನಾನು ಕ್ಲಾಸ್ದವ್ರ ಸಂಬಂಧ ಅಂದ್ರೆ ನನಗೆ ಸ್ಟಿಚಿಂಗ್ ಕ್ಲಾಸ್ ಮಾಡುವಾಗ ಮಿಷನ್ ಕಡಿಮೆ ಬೀಳಾಕತ್ತಿದ್ದು. ಒಂದು ಪವರ್ ಮಿಷನ್ ಇತ್ತು, ಒಂದು ಇನ್ನೊಂದು ಇದು ಸಿಂಗಲ್ ಪಾಠ ಮಿಷನ್, ಈ ರೀತಿ ಇತ್ತು. ಇದಕ್ಕಾಗಿ ನಾನು ಮಿಷನ್ ಕಡಿಮೆ ಬೀಳೋಣ, ಇನ್ನೊಂದು ಮಿಷನ್ನು ಕೂಡ ತರಿಸೀನಿ ನೋಡಿರಿ. ಹೀಗೆ ನಮ್ಮ ಕ್ಲಾಸ್ ಇಂಪ್ರೂವ್ಮೆಂಟ್ ಆಗಲಿ ಅಂಥೇಳಿ ಎಲ್ಲರೂ ನೀವು ಆಶೀರ್ವಾದ ಮಾಡಿರಿ ಫ್ರೆಂಡ್ಸ. ಇವರು ವರ್ಕ್ ಹಾಕಾಕತ್ತಾರೆ. ಆಮೇಲೆ ಇನ್ನೂ ತುಂಬ ಜನ ಬರೋರಿದ್ದರು. ಈಗ 11 ಗಂಟೆ ಆಗಿತ್ತಂತೆ ಎಷ್ಟು ಜನ ಬಂದಾರ. ಈಗ ನೋಡಿರಿ, ಇವ್ರದ್ದು ಫಸ್ಟ್ ಬ್ಲೌಸ್ ಇದು ನೋಡಿರಿ, ಎಷ್ಟು ಫಿನಿಷಿಂಗಾಗಿ ಎಷ್ಟು ನೀಟಾಗಿ ಹೊಲ್ದಾರ. ಇದು ಮೊದಲನೇ ಬ್ಲೌಸ್ ಅವ್ರದ್ದು, ಅವ್ರು ಸ್ಟಿಚ್ ಮಾಡ್ತಾ ಇರೋದು. ಬೇರೆದವ್ರದ್ದು ಬ್ಲೌಸ್ ಅವರು ಸ್ಟಿಚ್ ಮಾಡ್ತಾ ಇರೋದು ನೋಡಿರಿ, ಎಷ್ಟು ಫಿನಿಷಿಂಗ್ ನೀಟಾಗಿ ಬಂದದ. ಪ್ರತಿಯೊಂದು ಪಾಯಿಂಟ್ನೂ ಕೇಳಿ ಸ್ಟಿಚ್ ಮಾಡ್ತಾರೆ ಅವರು. ತುಂಬ ನೀಟಾಗಿ ಸ್ಟಿಚ್ ಮಾಡೋದು ಕಲ್ತಾರೆ ಫ್ರೆಂಡ್ಸ್. ಇವೆಲ್ಲ ಬ್ಲೌಸ್ ನಾನು ಸ್ಟಿಚಿಂಗ್ ಕೊಡುವುದಾವು. ಇವರಿಗೆಲ್ಲ ನಾನು ಕ್ಲಾಸ್ ನಡೆಸ್ತಾ ಇದ್ದೀನಿ ಫ್ರೆಂಡ್ಸ್. 1 ಗಂಟೆ ತನಕ, 11ರಿಂದ 1 ಗಂಟೆ ತನಕ. ಇನ್ನು 10ನೇ ತಾರೀಕಿನಿಂದ 9:30 ಇಂಡಿಯಿಂದ ಬರೋರದಾರ ಮತ್ತೆ. ಇದು ನೋಡಿರಿ, ಮಿಷನ್ನ ನಮ್ಮ ಕ್ಲಾಸಿನ ಹುಡುಗಿ ಓಪನ್ ಮಾಡ್ತಾ ಇದ್ದಾಳೆ. ಯಾವ ರೀತಿ ಮಾಡಲ್ ಅದ, ಮಿಷನ್ ಯಾವ ರೀತಿ ಅದ ಅನ್ನೋದು ಕ್ಯೂರಿಯಾಸಿಟಿ. ಆದರೆ ಇದು ಟೈಲರ್ ಮಾಡಲ್ ಮಿಷನ್ ಐತಿ ಫ್ರೆಂಡ್ಸ್. ನಾನು ಫಸ್ಟ್ ತೊಗೊಂಡಿದ್ದೆಲ್ಲ ಅದು ಲಿಂಕ್ ಮಾಡಲ್ಲ, ಇದು ಟೈಲರ್ ಮಾಡಲ್. ಒಂದು ಸ್ವಲ್ಪ ರೌಂಡ್ ಶೇಪ್, ಇದು ಒಂದು ಈ ಥರ ಮಿಷನ್ ನನ್ನ ಹತ್ರ ಇದ್ದಿದ್ದಿಲ್ಲ, ಅದಕ್ಕೆ ಇದೊಂದು ಮಾಡಲ್ಲ ಚೇಂಜ್ ತೊಗೊಂಡಿನಿ. ಈಗ ನೋಡಿರಿ, ಇದು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಕ್ಲಾಸ್ನವ್ರಿಗೆ ಮಿಷನ್ನ ಕಮ್ಮಿ ಬೀಳಬಾರ್ದು. ಯಾಕಂದ್ರೆ ಎರಡೇ ಮಿಷನ್, ಒಬ್ಬರು ಪವರ್ ಮಿಷನ್ನಾಗ ಹೊಲ್ಯಾಕೆ ಬರ್ತೈತಿ, ಕೆಲವೊಬ್ರಿಗೆ ಬರಂಗಿಲ್ಲ. ಅದಕ್ಕಂಥೇಳಿ ಸಿಂಗಲ್ ಪಾಠ ಒಂದು ಮಿಷನ್ ಸಣ್ಣದಿತ್ತು, ಆದರೂ ಇನ್ನೊಂದು ಆಗಲಿ ಅಂತೇಳಿ ಇದನ್ನು ತೊಗೊಂಡಿನಿ ನಾನು. ಇನ್ನು ಹೆಚ್ಚೆಚ್ಚಿಗೆ ಸ್ಟೂಡೆಂಟ್ ಬಂದರು ಅಂದ್ರೆ ಬೇರೆ ಒಂದು ಗೋಡೌನ್ ಥರ ದೊಡ್ಡ ರೂಮ್ ಹಿಡಿದು ಕ್ಲಾಸ್ ಮಾಡು ಐಡಿಯಾ ಅದ. ನೋಡೋಣ ಫ್ರೆಂಡ್ಸ್, ಏನೇನು ಆಗ್ತದ ಗೊತ್ತಿಲ್ಲ. ದೇವ್ರು ಏನು ಮಾಡ್ತಾನೋ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸಾಕು. ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಬೇಕು ನೋಡಿರಿ. ಇದು ಸರ್ವೆಕ್ಸ ಟೈಲರ್ ಮಾಡಲ್. ಇದನ್ನು ನಾವು ಫಿಟ್ ಮಾಡಿ ಪೂಜೆ ಮಾಡೋಣ ನೋಡಿರಿ. ಈ ರೀತಿ ಅದ ಪ್ಲೌಡ್ ಏನದ, ಈ ರೀತಿಯೂ ಇದ್ದಿದ್ದಿಲ್ಲ. ಇದು ಹೊಸ ಥರದ್ದು ತೊಗೊಂಡಿನಿ ನಾನು, ನನ್ನ ಹತ್ರ ಇದ್ದಿದ್ದಿಲ್ಲ. ಇದು ನನ್ನ ಹತ್ರ 6ನೇ ಮಿಷನ್ ಫ್ರೆಂಡ್ಸ್. ಇನ್ನೂ ಎಷ್ಟು ಮಿಷನ್ ಆಗ್ತಾವೋ ಗೊತ್ತಿಲ್ಲ. ಇದು 6ನೇ ಮಿಷನ್ ನಾನು ತೊಗೊಂಡಿದ್ದು ಕ್ಲಾಸ್ನವರಿಗೋಸ್ಕರ. ಸರ್ವೆಕ್ಸ್ ಅಂಥೇಳಿ ನಾನೇನು ಸುಲಾಕಿ ಮಿಷನ್ ತೊಗೋತಿಲ್ಲ, ಸುಲಾಕೇಬಲ್ ಮಿಷನ್ಗಳು ತೊಗೋತಿಲ್ಲ. ಇದು ಅವರ ಓನ್ ಕಂಪ್ನಿ ನೋಡಿರಿ. ಈ ರೀತಿ ಅದ ಸ್ಟಿಚ್ ಕೂಡ ಮಾಡಿ ನೋಡಿದ್ವಿ, ತುಂಬ ನೀಟಾಗಿತ್ತು. ಅವರು ಆಲ್ರೆಡಿ ಸ್ಟಿಚ್ ಮಾಡಿ ಕಳಿಸಿದ್ರು. ನಾವು ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಅಂತಂದ್ರೆ ಅವರು ಮನೆಗೆ ಗಾಡಿ ಒಳಗೆ ಮಿಷನ್ ಹಾಕಿ ಕಳಿಸಿಬಿಡ್ತಾರೆ, ನಾವು ಆಮೇಲೆ ಅಮೌಂಟ್ ಪೇ ಮಾಡ್ತೀವಿ. ಅಂದರೆ ತುಂಬ ದಿವಸದಿಂದ ನಾವು ಅಲ್ಲೇ ತೊಗೋತಾ ಇರೋದ್ರಿಂದ 20 ವರ್ಷದ ಇದು ಅದ ಫ್ರೆಂಡ್ಸ್, ಅಲ್ಲೇ ತೊಗೊಳೋದೊಂದು ಮಾಡ್ತೀವಿ ನಾವು. ಹಿಂಗಾಗಿ ತುಂಬ ಪರಿಚಯ ಅದ. ಇದ್ರ ಜೊತೆ ನೋಡಿರಿ ಏನೇನು ಕೊಟ್ಟಾರ ಅಂತಂದರೆ, ಒಂದು ಆಯಿಲ್ ಬಾಟ್ಲಿ, ಆಮೇಲೆ ಟೇಪು, ಇವೆರಡು ಸ್ಕ್ರೂ, ಒಂದು ಸಣ್ಣದು ಒಂದು ದೊಡ್ಡದು, ಆಮೇಲೆ ಬಾಬಿನ್ಗಳು, ಕೇಸ್ ಅನ್ನೋದು, ಕೇಸ್ ಬಾಬಿನ್ ಆಲ್ರೆಡಿ ಮಿಷನ್ದೊಳಗೆ ಹಾಕಿವಿ. ಈ ರೀತಿ ಒಂದೆರಡು ನೀಡಲ್ ಕೊಟ್ಟಾರ ಅದ್ರ ಸೈಜದ್ದು ನೋಡಿರಿ. ಇಷ್ಟೆಲ್ಲ ಬಂದವು. ಇನ್ನು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಮಿಷನ್. ಓಕೆ ಫ್ರೆಂಡ್ಸ್, ಇವರು ನಮ್ಮ ಫಸ್ಟ್ ಸ್ಟೂಡೆಂಟ್ ರೀ. ಫಸ್ಟ್ ಟೈಮ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ನೆಲ್ಲ ಸ್ಟಾರ್ಟ್ ಮಾಡಿಂದ ಫಸ್ಟ್ ಜ್ಯೋತಿ ಅನ್ನೋರು ಒಬ್ರು ಬಂದಿದ್ರು ಕಾರ್ಜೋಳದಿಂದ. ಅವರೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಬಿಟ್ರೆ, ಅವ್ರಾದ ನಂತರ ನೆಕ್ಸ್ಟ್ ನನ್ನ ಹತ್ರ ಕಲ್ತವರು ಇವರೇ. ಫಸ್ಟಿಗೆ ಸ್ಟಾರ್ಟಿಂಗ ಅಂದರೆ ಕ್ಲಾಸಿಂಗ್ ಸ್ಟಾರ್ಟ್ ಮಾಡಿದ್ನೆಲ್ಲ ಬರುವಾಗ ಸ್ಟಾರ್ಟಿಂಗ್ ಬರುವಂಥವ್ರು ಇವರೊಬ್ಬರೇ ಆಗಿದ್ರು. ಆಮೇಲೆ ನೆಕ್ಸ್ಟ್ ಎಲ್ಲರೂ ಜಾಯ್ನ್ ಆದರು, ತುಂಬ ಜನ ಜಾಯ್ನ್ ಆದರು. ಈಗಾದರೂ ಕೂಡ ನಾನು ಆಫ್ಲೈನ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಜನ ಜಾಯ್ನ್ ಆಗ್ಯಾರ. ಆದರೆ ಇವರು ಫಸ್ಟ್ ನನ್ನ ಸ್ಟೂಡೆಂಟ್. ಇವ್ರ ಒಪಿನಿಯನ್ ನಾನು ಯಾವ ರೀತಿ ಕಲಿಸಿದ್ನಿ, ಇವ್ರ ಬಿಸ್ನೆಸ್ ಯಾವ ರೀತಿ ಇಂಪ್ರೂವ್ ಆಗ್ಯದ ಎಲ್ಲಾನು ನಿಮ್ಮ ಮುಂದೆ ಅವರು ಹಂಚ್ಕೋತಾರೆ. ನಾನು ನಿಮ್ದು ಇಲ್ಲಿ ಕಲ್ತಿಂದ ನಿಮ್ ಇಂಪ್ರೂವ್ಮೆಂಟ್ ಹೆಂಗ್ ಆಗೈತ್ರಿ? ಇಂಪ್ರೂವ್ ಆಗೈತಿ. ಹೊಲಿಗೆದೆಲ್ಲ ಹೆಂಗ್ ಬರತ್ತಾವ್ರಿ? ಬಾ ಬರತ್ತಾವ್ರಿ, ಕಸ್ಟಮರ್ ಬಾ ಬರ್ತಾರ, ಮೊದ್ಲಿನ್ಕಿಂತ ಜಾಸ್ತಿ ಬರ್ತಾರ. ಬ್ಲೌಸ್ ಪ್ರಾಬ್ಲಮ್ ಅದರಿ? ಏನಿಲ್ಲ ಪ್ರಾಬ್ಲಮ್ ಇಲ್ಲ, ಏನು ಕರೆಕ್ಟ್ ಆಗತ್ತಾವ್ರಿ. ಫಸ್ಟ್ ಸಾದಾ ಅಷ್ಟೇ ಬರ್ತಿದ್ದೀರಿ ನನಗ, ಕಟೋರಿ ಪ್ರಿನ್ಸ್ ಕಟ್ಟ ಎಲ್ಲ ಕಲ್ತಿರ್ತೀವಿ. ಡ್ರೆಸ್ ಈಗ ಜಾಸ್ತಿ ಬರ್ತಾರ, ಒಂದು ಕೊಡೋರು 4-5 ಕೊಡಬೇಕಾರ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ಏನಾದ್ರೂ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ? ಸ್ಟಾರ್ಟ್ ಮಾಡಿನ್ರಿ ಕ್ಲಾಸ್. ನೋಡ್ರಿ ಇವರು ನನ್ನ ಹತ್ರ ಕಲ್ತು ಒಳ್ಳೆ ಕ್ಲಾಸ್ನು ಕೂಡ ಸ್ಟಾರ್ಟ್ ಮಾಡ್ಯಾರ. ಒಬ್ರು ಸ್ಟೂಡೆಂಟ್ಗೆ ಮಂತ್ಲಿ 1,000 ರುಪೀಸ್ ತೊಗೊಳಕತ್ತಾರ. ಅವ್ರು ಸುತ್ತಮುತ್ತಲ 1,000 ಅಂದ್ರೆ 1,000 ರೂಪಾಯಿ, 1,000 ಒಂದು ಸ್ಟೂಡೆಂಟ್ಸ್ಗೆ ತೊಗೊಳಕತ್ತಾರ. ಕ್ಲಾಸ್ನಿಗೆ ಹೇಳಕತ್ತಾರ ಮತ್ತೆ ಅವರು ಬಟ್ಟೆನೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡಕತ್ತಾರ. ಈಗ ಬ್ಲೌಸ್ ಕಸ್ಟಮರು ಒಂದು ಕೊಡಲಿ ನಾ ಕೊಡಕ್ಕೆ ಮೊದ್ಲು ಇದಕ್ಕೆ ಮೊದ್ಲು ಹೊಲಿದಕ್ಕೆ ಈಗ ಹೊಲಿದಕ್ಕೆ ಹೆಂಗ್ ನೀಟ್ ಬರತೈತ್ರಿ? ಹೊಲಿಗೆ ಫಸ್ಟ್ ನಾನು ಹಳ್ಳಿಯಾಗ ಹೊಲಿ
ಕಲ್ತಿದ್ದೆ. ಅದೊಂದು ಸ್ವಲ್ಪ ಮುದ್ದಿ ಮುದ್ದಿ ಬರೆದು ಸೈಡ್ ಪಿಟ್ಟಿಂಗ್ ಸರಿ ಬರ್ತಿದ್ದಿಲ್ಲ, ಮತ್ತು ಕಟೋರಿ ಬರ್ತಿದ್ದಿಲ್ಲ ನನಗೆ. ಮತ್ತು ಬೋಟ್ ಕಟ್ಟಾಗ ಸ್ವಲ್ಪ ಬೇರೆ ಮೆಥಡ್ ಒಳಗಿತ್ತು, ನಿಮ್ಮ ಕಡೆ ಬೇರೆ ಮೆಥಡ್ ಒಳಗೆ ಕಲಿಯತ್ತೆ ಹೊಲಿಯತ್ತೀನಿ. ಚಂದ ಉಂಟು ಫಸ್ಟ್ ಮೆಥಡ, ಈ ಮೆಥಡ್ ಎಲ್ಲ ಚೇಂಜ್ ಅದಲ್ಲ? ಚೇಂಜ್ ಐತೆ ರೀ, ಫಸ್ಟ್ ಮೆಥಡ್ ಚೇಂಜ್, ಈ ಚೇಂಜ್. ಫಸ್ಟ್ಗೆ ಸ್ಟಾರ್ಟಿಂಗೇನೆ ಕಲ್ತ ಮಾಡಿದ್ದೆ ನನಗೆ ನಿಮ್ಮ ಕಡೆ ಕಲ್ತಿದ್ದಂತೆ, ಅದು ಬಿಟ್ಟೇ ಬಿಟ್ಟಿನಿ. ಫಸ್ಟ್ ಏನು ಹೊಲಿತಿದ್ದೆಲ್ಲ ಅದು ಬಿಟ್ಟು ನೀವು ಹೆಂಗೆ ಕಲಿಸಿರೋ ಹಂಗೆ ನೀರು ಬರ. ಮತ್ತು ಡ್ರೆಸ್ ಒಂದು ಫಸ್ಟ್ ಇಲ್ಲೇ ಕಟ್ ಮಾಡಿ ಇಲ್ಲೇ ಹೊಲಿದ್ದೆ ಫಸ್ಟ್, ಅದನ್ನ ನೋಡಿ ಈಗ ಅವರು 5 ಸೆಟ್ ಕೊಟ್ಟಾರೆ. ಅದು ಕರೆಕ್ಟಾಗಿ ಕರೆಕ್ಟಾಗಿ ಅದೇ ಕೊಟ್ಟಾರೆ ರೀ ಅವ್ರು. ಫಸ್ಟ್ ಏನು ಹೊಲ್ದಿನ್ರಲ್ಲೇ ಅದೇ ಡ್ರೆಸ್ಸನ್ನೇ ಕೊಡ್ತಾರೆ. ಈಗ ಅದು ಮಾತಿಲ್ಲ, ಈಗ ನಮ್ಮ ಕ್ಲಾಸಿಗೆ ಬರೋರಿಗೆ ತುಂಬ ಜನ ಕನ್ಫ್ಯೂಷನ್ ಇರ್ತದೆ ರೀ, ಇವ್ರು ಹೆಂಗೆ ಹೇಳ್ಕೊಡ್ತಾರೆ ಹೆಂಗಿಲ್ಲ. ಅದು ಕಲಿಯಲ್ಲ ಐತೆ ರೀ, ಅವ್ರ ಲಕ್ಷ ಕೊಟ್ಟು ಕಲಿಬೇಕು ರೀ. ಒಂದೇ ತಿಂಗಳದಾಗ ಬರ್ತೈತಿ, 2 ತಿಂಗಳದಾಗ ಬರ್ತೈತೆ, ನಮಗಿಲ್ಲ ಜಾಸ್ತಿ ಟೈಮ್ ತಗೊಂಡು ಕಲಿಬೇಕು ಕಲಿಬೇಕಾದ್ರೆ. ಈಗ ನಿಮ್ಮ ಒಪಿನಿಯನ್ ನಮ್ಮ ಬಗ್ಗೆ ನಾನು ಹೆಂಗೆ ಹೇಳ್ತೀನಿ ಅನ್ನೋದು ನಿಮ್ಗೆ ಕರೆಕ್ಟ್ ಹೇಳ್ತೀರಿ ನೀವು, ಕರೆಕ್ಟ್ ಹೇಳ್ತೀರಿ. ಆದರೆ ಈಗ ಜನಕ್ಕೆ ಹೆಂಗೆ ಐತೇನೋ ಗೊತ್ತಿಲ್ಲ ರೀ, ನನಗೆ ಮಾತ್ರ ಕರೆಕ್ಟ್ ಅನ್ಸೈತಿ, ಅವ್ರಿಗೆ ಹೆಂಗೆ ಅನ್ಸೈತೇನೋ ಗೊತ್ತಿಲ್ಲ ರೀ. ಅದು ಈಗ ಅವರು ಸರ್ಟಿಫಿಕೇಟ್ ಒಯ್ಯಕ್ಕೆ ಮಮ್ದಾಪುರ್ನಿಂದ ಬಂದಿದ್ದೆ ರೀ. ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ನಾನು ಸರ್ಟಿಫಿಕೇಟ್ ಒಯ್ಯಂತ ಹೇಳೀನಿ. ಅವರು ನೋಡೋಣ ಯಾವ ಸಡು ಮಾಡ್ಕೊಂಡು ಕೇಸಿಂದ್ರೆ ಅವ್ರು ಯಾವಾಗ ಬಂದಾಗೂ ಕೂಡ ನಾನು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೂ ಒಂದು ಈ ಸರ್ಟಿಫಿಕೇಟ್ ಎದಕ್ಕೆಲ್ಲ ಯೂಸ್ ಅದಂತೇಳಿ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಾಗಿದೆ. ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ತುಂಬ ಜನ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಮತ್ತು ಕಸ್ಟಮರ್ ಜಾಸ್ತಿ ಆಗಿರುತ್ತೆ, ಹೊಲಿಲ್ಲ ಇವ್ರಿಗೆ ಆಗೋದಿಲ್ಲ ಅಂತ ಹೇಳಕತ್ತ. ಮತ್ತೆ ಮಷಿನ್ ತೊಗೊಂಡಿರಿ ಮತ್ತೊಂದು, ಅವ್ರ ಕ್ಲಾಸಿನವ್ರು ಬಂದು ಇನ್ನೊಂದು ನನಗೊಂದು ಇದು ನೋಡಿರ್ಬೇಕು ನೀವು. ನಾನು ಸುಲಾಖೆ ಅಂಗಡಿ ಒಳಗೆ ಮಿಷನ್ ಇಸ್ ಕೊಟ್ಟಿದ್ದು, ಇವ್ರಿಗೆ ನಾನು ಮಿಷನ್ ಇಸ್ ಕೊಟ್ಟಿದ್ದೆ ಒಂದು, ಅವರು ಹೈ ಸ್ಪೀಡ್ ಮಿಷನ್ ತಗೋತೀನಿ ಅಂತ ಹೇಳಿದ್ರು. ನಾನು ಬ್ಯಾಡ್ ಅಂತೀನಿ, ಅವರು 30,000 ರೂಪಾಯಿ ತೊಗೊಂಬಂದಿದ್ರು ಹೆಚ್ಚು ತಗೊಂಡು ಅದು ಒಯ್ಲಾಕ. ನಾನೇನು ವಿಚಾರ ಮಾಡಿದ್ದೆ, ಅದು ಹಳ್ಳಿ ಆಗ್ತದೆ, ರೇಟ್ ಕಡಿಮೆ ಅದ ಅಲ್ಲಿ. ಒಂದು ಬ್ಲೌಸಿಗೆ ಅವರು ಎಷ್ಟು ಕೊಡ್ತಾರೆ ರೀ? ಒಂದು ಅಲ್ಲಿ ಅಸ್ತ್ರ ಹಚ್ಚಿ ಹೊಲಿಲಾಕ ಒಂದು 150 ಅಸ್ತ್ರ ಹಚ್ಚಿ ಹಾಕ 150 ರೂಪಾಯಿ ರೀ. ಡಿಸೈನ್ ಮಾಡಲಷ್ಟು 150 ರೀ, ಡಿಸೈನ್ ಇಲ್ಲ ಅಂದ್ರೆ 100 ರೂಪಾಯಿ. ನೋಡೋಣ ಇಷ್ಟು ಕಡಿಮೆ ರೇಟ್ ಅದ ಅಲ್ಲಿ. ಅಸ್ತ್ರ ಇಲ್ಲಾಂದ್ರೆ ಅಸ್ತ್ರ ಇಲ್ಲಾರ್ದು 50, ಅಸ್ತ್ರ ಹಚ್ಚಲು 120, 150, ಡಿಸೈನ್ ಮಾಡಿದ್ರೆ 200. ಈ ರೀತಿ ಕಡಿಮೆ ಅಮೌಂಟ್ ಅದ. ಅದಕ್ಕಂತೆ ನಾನೇನಂದೆ, ಈ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ಕಡಿಮೆ ರೇಟ್ ಒಳಗೆ ಹೊಲಿಯೋದು ಉಪಯೋಗ ಇಲ್ಲ ರೀ. ಮತ್ತು ನೀವು ಡಬ್ಬಿನ ಡಬಲ್ ಪಾಟ ಮಿಷನ್ ತೊಗೊಂಡ್ರೆ ಅಂತಂದ್ರೆ ಅದನ್ನು ಪವರ್ ಮಿಷನ್ನೇ ಅದ, ತುಂಬ ಹೆಲ್ಪ್ ಆಗ್ತದೆ. ಆ ಮಿಷನ್ ಹೆಂಗದ ರೀ ಚಲೋ ಅನ್ಸುತ್ತೆ? ಅದಕ್ಕಂತೇಳಿ ಇವ್ರಿಗೆ ದುಡ್ಡು ಉಳಿದು ರೀ, ಮಿಷನ್ನು ಚಲೋ ಅದ. ಈ ರೀತಿ ನಾನು ಅವ್ರಿಗೆ ಗೈಡೆ ಮಾಡಿ ಕೊಡಿಸಿದೆ, ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿರೋದು ಆರಾಮ್ಸರಿ ಜಾಯ್ನ್ ಆಗ್ಬೋದು, ಯಾವುದೇ ಸಂದೇಹ ಬೇಡ. ನೀಟಾಗಿ ಕಲಿಸ್ಕೊಡೋ ಜವಾಬ್ದಾರಿ ಬಂದು ಹೆಚ್ಚೆಚ್ಚಿನ ಡಿಸೈನ್ಸ್ಗಳು, ಆಮೇಲೆ ಯಾವ ರೀತಿ ಸದ್ದು ಫ್ಯಾಷನ್ ಟ್ರೆಂಡಿ ಬ್ಲೌಸ್ ಅದಾವಲ್ಲ ಎಲ್ಲಾನು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಡೇದಾಗ, ಬಾಯ್ ಫ್ರೆಂಡ್ಸ್. ಫೈನಲಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟೆ ಫ್ರೆಂಡ್ಸ್, ತಗೊಂಡು ಹೋದರು ಅವರು. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.